ಉದ್ದ ಕೂದಲಿಗಾಗಿ ಮನೆಯಲ್ಲಿಯೇ ಇದೆ ಮದ್ದು. ಸೌಂದರ್ಯದ ಪ್ರಮುಖ ಅಂಗಗಳಲ್ಲಿ ಒಂದಾಗಿರುವಂತಹ ಕೂದಲು ಆರೋಗ್ಯವಾಗಿರಬೇಕು ಹಾಗೂ ಹೊಳೆಯುವಂತಿರಬೇಕು. ಪ್ರತಿಯೊಬ್ಬರು ಕಪ್ಪಗಿನ ಉದ್ದ ಕೂದಲು ಬಯಸುತ್ತಾರೆ. ಹಾನಿಕರವಾದ ಶಾಂಪುಗಳ ಬಳಕೆ ಹಾಗೂ ಗಡುಸಾದ ನೀರಿನ ಬಳಕೆಯಿಂದ ಅನೇಕರಲ್ಲಿ ಕೂದಲು ಉದುರುವ ಹಾಗೂ ತಲೆಹೊಟ್ಟಿನ ಸಮಸ್ಯೆ ಎನ್ನುವುದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಹೆಚ್ಚು ಆರೋಗ್ಯಕಾರಕ ಅಂಶಗಳನ್ನು ಒಳಗೊಂಡಿರುವ ಮೊಸರನ್ನು ಕೇಸರಾಸಿಗೆ ಹಚ್ಚಿಕೊಳ್ಳುವುದರಿಂದ ಶುಷ್ಕ ಕೂದಲು, ಹೊಟ್ಟು ಉದುರುವಿಕೆ, ಬಣ್ಣದ ಬದಲಾವಣೆ ತಡೆಯಲು ಸಹಾಯ ಮಾಡುತ್ತದೆ. ಮನೆಯಲ್ಲಿಯೇ ಸಿಗುವ ಉತ್ತಮ ಗುಣಮಟ್ಟದ ಮೊಸರನ್ನು ಕೂದಲ ರಕ್ಷಣೆಗೆ ಬಳಸಿ ಅನೇಕ ಕೂದಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಮೊಸರಿನೊಂದಿಗೆ ಕೇಸರಾಸಿಯ ಸೌಂದರ್ಯ ಕಾಪಾಡಬಹುದು ಎಂಬುದನ್ನು ಈಗ ತಿಳಿಯೋಣ. ಮೊಸರು ಮತ್ತು ಕರಿಬೇವು. ಕರಿಬೇವಿನ ಸೊಪ್ಪನ್ನು ಬಿಸಿಲಿಗೆ ಒಣಗಿಸಿ ಪುಡಿ ಮಾಡಿಕೊಳ್ಳಬೇಕು. ಒಂದು ಕಪ್ ಮೊಸರಿಗೆ ಕರಿಬೇವಿನ ಪುಡಿಯನ್ನು ಸೇರಿಸಿ ಮಿಶ್ರಣ ತಯಾರಿಸಿಕೊಳ್ಳಿ. ಪ್ರತಿದಿನ ಈ ಮಿಶ್ರಣವನ್ನು 20-30 ನಿಮಿಷಗಳ ಕಾಲ ಹಚ್ಚಿಕೊಂಡು ಒಣಗಲು ಬಿಡಿ. ನಂತರ ಬೆಚ್ಚಗಿನ ನೀರಲ್ಲಿ ತೊಳೆಯಿರಿ. ಹೀಗೆ ಮಾಡುವುದರಿಂದ ಅತಿಯಾದ ಕೂದಲು ಉದುರುವಿಕೆಯನ್ನು ತಡೆಯಬಹುದು. ಮೊಸರು ಮತ್ತು ಗುಲಾಬಿ ಹೂವು. ಗುಲಾಬಿ ಹೂವಿನ ದಳವನ್ನು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿಕೊಳ್ಳಬೇಕು. 2 ಚಮಚ ಮೊಸರಿಗೆ 4 ಚಮಚ ಗುಲಾಬಿ ಹೂವಿನ ಪುಡಿಯನ್ನು ಬೆರೆಸಿ ಮಿಶ್ರಣ ತಯಾರಿಸಿಕೊಳ್ಳಿ. ಈ ಮಿಶ್ರಣವನ್ನು ಪ್ರತಿದಿನ ತಲೆಗೆ ಹಚ್ಚಿಕೊಂಡು ತಣ್ಣೀರಿನಲ್ಲಿ ತೊಳೆಯಬೇಕು. ಈ ರೀತಿಯ ಆರೈಕೆಯಿಂದ ತಲೆಯಿಂದ ಬರುವ ವಾಸನೆ ನಿವಾರಣೆಯಾಗಿ ಕೂದಲು ಕಾಂತಿಯುತವಾಗಿ ಇರುತ್ತದೆ. ಮೊಸರು ಮತ್ತು ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಬಿಸಿಲಿಗೆ ಒಣಗಿಸಿ ಪುಡಿ ಮಾಡಿಕೊಳ್ಳಬೇಕು. 1/2 ಕಪ್ ಮೊಸರಿಗೆ ಸ್ವಲ್ಪ ಕಿತ್ತಳೆ ಸಿಪ್ಪೆಯ ಪುಡಿಯನ್ನು ಸೇರಿಸಿ ಮಿಶ್ರಣ ತಯಾರಿಸಿಕೊಳ್ಳಿ. ಈ ಮಿಶ್ರಣವನ್ನು ಕೂದಲುಗಳ ಬುಡದಲ್ಲಿ ಹಚ್ಚಿ 1 ಗಂಟೆ ಬಿಡಬೇಕು. ನಂತರ ಸ್ನಾನ ಮಾಡಿದರೆ ಕೂದಲು ಉದುರುವಿಕೆಯನ್ನು ತಡೆದು ದಟ್ಟ ಕೂದಲನ್ನು ಪಡೆಯಬಹುದು. ಮೊಸರು ಮತ್ತು ಅಲವೇರಾ. 1 ಕಪ್ ಮೊಸರು ಮತ್ತು 10-12 ಚಮಚ ಅಲವೇರಾ ತಿರುಳು, 1 ಚಮಚ ಲ್ಯಾವೆಂಡರ್ ಎಣ್ಣೆಯನ್ನು ಬೆರೆಸಿ ಒಂದು ಮಿಶ್ರಣವನ್ನು ತಯಾರಿಸಿಕೊಳ್ಳಬೇಕು. ಈ ಮಿಶ್ರಣವನ್ನು ನಿಯಮಿತವಾಗಿ ತಲೆಗೆ ಹಚ್ಚಿಕೊಂಡು 15 ನಿಮಿಷ ಬಿಟ್ಟು ಸ್ನಾನ ಮಾಡಿ. ಕೂದಲು ದಟ್ಟವಾಗಿ ಬೆಳೆದು ನಯವಾಗಿ ಕಂಗೊಳಿಸುತ್ತದೆ. ನಿಮಗೆ ಯಾವುದು ಸೂಕ್ತ ಎನಿಸುತ್ತದೆಯೋ ಅದನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಹಾಗೆ ಇಂಥ ಲೇಟೆಸ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.